ಪ್ರವೀಕ್ಷಕರೇ ನ್ಯೂಸ್ ಚಾನೆಲ್ ಇತಿಹಾಸದಲ್ಲಿ ಇಂಥ ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಕ್ರೀಡೆ ಅಂದ್ರೆ ಅದರಲ್ಲಿ ಸೋಲು ಗೆಲುವು ಸಾಮಾನ್ಯ ಯಾವ ಕ್ರೀಡೆಯಲ್ಲಿ ಸೋಲಿಲ್ಲ ಹೇಳಿ ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಹಾಕಿ ಇರ್ಬೋದು ವಾಲಿಬಾಲ್ ಇರ್ಬೋದು ಎಲ್ಲ ಆಟದಲ್ಲೂ ಸೋಲು ಇರುತ್ತೆ ಗೆಲುವು ಇರುತ್ತೆ ಹಾಗೇನೆ ಕೆಲವು ಇನ್ ಹೌಸ್ ಆಟಗಳಿರುತ್ತೆ ಉದಾಹರಣೆಗೆ ಇಸ್ಪೀಟ್ ಇಸ್ಪೀಟ್ನಲ್ಲೂ ಕೂಡ ಸೋತು ಸುಣ್ಣವಾಗಿ ಮನೆ ಮಠ ಕಳ್ಕೊಂಡವರು ಸಾಕಷ್ಟು ಜನ ಇದ್ದಾರೆ ಆದರೆ ಇಸ್ಪೀಟ್ನಲ್ಲಿ ಇಲ್ಲಿ ತನಕ ಸೋಲೆ ಇಲ್ಲದ ಸರದಾರ ನಮ್ಮ ಜೊತೆ ಇದ್ದಾರೆ ಅವರು ಯಾವತ್ತು ನಲ್ಲಿ ಸೋತೆ ಇಲ್ಲ ಎಂತೆಂತ ಘಟಾನುಘಟಿಗಳು ಬರಲಿ ಅವರನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಕ್ತಿಯನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪರಿಚಯಿಸ್ತಾ ಇದ್ದೇವೆ ಅವರು ಬಾಲಕ ಅಂದ್ಕೋಬೇಡಿ ಎಂಬತ್ತೈದು ವರ್ಷದ ವಯೋವೃದ್ಧರಾಗಿರುವಂತ ಹನುಮಂತರಾಯಪ್ಪ ಹನುಮಂತರಾಯಪ್ಪ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ನಮಸ್ಕಾರ ಟಮ್ಕುರ್ತಕ್ಕೂ ದೇವಲಾಪ್ರ ಹ್ಮ್ ಹನುಮಂತರಾಯಪ್ಪ ನಿಮ್ಮ ಹೆಸರು ವರ್ಷ ಹ್ಮ್ ಎಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲ ಏನು ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು ಅವಾಗ ಯಾರೋ ನನ್ನ ಸಾಕಿರು ಅವಾಗ ನಾನು ಹುಡುಗ ಇಂದ ನಾವು ಹುಡುಗರಾಗ ಮೂರ್ ಮೂರ್ ಕಾಸು ಆರಾರು ಕಾಸು ಹುಣಸೆ ಬೀಜ ಕುಟ್ಟಿ ಜೋಡಿ ಆಡೇವು ಈಗ ನಾಲ್ಕ ಎರಡು ಅಣಿ ಮೂರು ನಾಲ್ಕು ಅಣಿ ರೂಪಾಯಿ ಮೆಟ್ರ್ ಹತ್ತಿದೆ ಏನೋ ನಾನೊಂದು ಇದರಲ್ಲಿ ಗುರು ವಿದ್ಯೆ ಕಲಿತೆ ನಮ್ಮ ಗುರು ಒಂದು ವಿದ್ಯೆ ಕಲಿಸಿದರು ಅವರು ತೊಂಬತ್ತು ವರ್ಷ ಇದ್ರು ಅವರು ತೀರ್ಕೊಂಡೋದ್ರು ಜೋಗಪಾಲ್ ರಾಮ್ ಸಿಂಗು ಅಂತ ನೀವು ಕಲಸಿರುವಂತ ವಿದ್ಯೆ ನಿಮ್ಮ ಗುರುಗಳು ಯಾರು ರಾಮ್ ಸಿಂಗು ಅಂತ ರಾಮ್ ಸಿಂಗು ರಾಮ್ ಜೋಗ ಜೋಗ್ ಪಾಲ್ಸ್ ರಾಮ್ ಸಿಂಗ್ ಅವರು ನಿಮ್ಗೆ ವಿದ್ಯೆ ಇದು ಯಾವುದೇ ಮಂತ್ರ ತಂತ್ರ ಏನಲ್ಲ ಏನು ಮಂತ್ರ ತಂತ್ರ ಇಲ್ಲ ಯಾರು ಬೇಕಿದ್ರು ಕಲಿಬಹುದು ಯಾರು ಕಲಿಯೋದು ಆದ್ರೆ ನೀವ್ ಯಾರಿಗೂ ಹೇಳ್ಕೊಟ್ಟಿಲ್ಲ ಯಾರಿಗೂ ಹೇಳ್ಕೊಟ್ಟಿಲ್ಲ ನಿಮಗೆ ನಿಮ್ಮ ಗುರುಗಳು ಹೇಳ್ಕೊಟ್ರು ನೀವು ಈಗ ನಿಮ್ಮ ಹತ್ರ ಆ ಒಂದು ವಿದ್ಯೆ ಇದೆ ವಿದ್ಯೆ ಇದೆ ಹಾಗಿದ್ರೆ ನೀವು ಸ್ಪೀಟ್ ನಲ್ಲಿ ವಿಶೇಷವಾಗಿ اندر باہر ಹೌದು ಅದರಲ್ಲಿ ಯಾರು ಬಂದ್ರು ನೀವು ಗೆಲ್ತೀರಿ ಗೆಲ್ತೀನಿ ನಿಮ್ಮನ್ನು ಸೋಲ್ಸೋಕೆ ಸಾಧ್ಯನೇ ಇಲ್ಲ ಸಾಧ್ಯವೇ ಇಲ್ಲ ಚಾಲೆಂಜಾ ಚಾಲೆಂಜ್ ನಾನು ಕೆಲವರನ್ನ ಇವತ್ತು ಕರಿಸ್ತೀನಿ ಹನುಮಂತರಾಯಪ್ಪ ಅವರೇ ಕರ್ಸಿ ಸರ್ ಹಾ ಕರ್ಸಿ ಸರ್ ಆ ಸೋಲಿಸ್ತೀನಿ ಅವರನ್ನು ಸೋಲಿಸ್ತೀನಿ ಸರ್ ಹಾ ಸೋಲಿಸ್ತೀನಿ ಸರ್ ನೋಡಿ ಹನುಮಂತರಾಯಪ್ಪ ಅವರ ಕಾನ್ಫಿಡೆನ್ಸ್ ಇದು ಇದು ಒಂದು ಸ್ಪಿಡ್ ಪ್ಯಾಕೆಟ್ ನಾನೀಗ ಅದನ್ನು ಓಪನ್ ಮಾಡ್ತೀನಿ ಬನ್ನಿ ಈಗ ಈ ಎಲೆ ಏನಿದೆ ಇಲ್ಲಿಂದ ನಮಗೆ ಯಾವುದಾದರೂ ಎಲೆಯನ್ನು ಕಂಡುಹಿಡಿಯೋದು ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಆದರೆ ಈ ರೀತಿ ಇದ್ಯಾವುದು 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 ಅನ್ನೋದನ್ನು ಈ ಕಡೆಯಿಂದ ನೋಡಿ ಹೇಳುವಂತಹ ಚಾಕಚಕ್ಯತೆ ಹನುಮಂತರಾಯಪ್ಪನವ್ರಿಗೆ ಇದೆ ಬನ್ನಿ ಆ ಚಾಕಚಕ್ಯತೆ ಏನೋ ಒಮ್ಮೆ ನೋಡೋಣ ಒಂದು ರೀತಿಯಲ್ಲಿ ಖಂಡಿತವಾಗಲೂ ಇದು ಯಾವುದೇ ರೀತಿಯ ಜುಗಾರಿ ಅಲ್ಲ ಇವರೊಂದು ಕಲೆಯನ್ನ ನಿಮಗೆ ಪರಿಚಯಿಸಬೇಕು ಅನ್ನೋ ಉದ್ದೇಶದಿಂದ ಹನುಮಂತರಾಯಪ್ಪನವರು ತಗೊಳ್ಳಿ ಇದು ಅದರಲ್ಲಿ ಬರುತ್ತೆ ಬರುತ್ತೆ ಇದು ಬಡ ಮಕ್ಕಳು ಇದನ್ನ ಕೈಲಿ ಸರ್ ಆ ಶ್ರೀಮಂತರು ಮಕ್ಕಳು ಹೋಗಿ ಎಲ್ಲಿ ಬೇಕಾದ್ರೂ ಆಡಬಹುದು ಕಳಿಬಹುದು ದುಡಿಬಹುದು ಅದು ದೈವತ್ನ ನೋಡಿ ಹನುಮಂತರಾಯಪ್ಪನವರ ಕಳಕಳಿ ಏನಂತಂದ್ರೆ ಖಂಡಿತವಾಗ್ಲು ಈ ಒಂದು ಶೋ ಯಾಕೆ ಮಾಡ್ತಿದೀವಿ ಅಂತಂದ್ರೆ ಇವರೊಂದು ಚಾಕಚಕ್ಯತೆಯನ್ನು ತೋರಿಸುವುದಕ್ಕೆ ಕೈ ಚಳಕವನ್ನು ತೋರಿಸುವುದಕ್ಕೆ ಖಂಡಿತವಾಗ್ಲು ಮಕ್ಕಳು ಯಾರು ಕೂಡ ಈ ಇದಕ್ಕೆ ಬಲಿ ಬೀಳಬಾರದು ಆದ್ರೆ ಚಾಕಚಕ್ಯತೆಯನ್ನು ಕಾಣಿಸುವಂತ ಒಂದು ಇರಾದೆ ನಮ್ದು ಅದನ್ನ ಈಗ ಅವ್ರು ತೋರಿಸ್ತಾರೆ ನಾನು ಈಗ ಕಟ್ ಮಾಡ್ತೀನಿ ಈಗ ನನಗೆ ಬಾಹರ್ನಲ್ಲಿ ಹ್ಮ್ ಎಕ್ಕ ಬಿಡಬೇಕು ನಿಮ್ಗೆ ಹಾಕ್ಬೇಕಾ ನನಗೆ ಹಾಕ್ಬೇಕು ಎಕ್ಕ ನಿಮ್ಗೆ ಹಾಕ್ತೀನಿ ಸರ್ ಹ್ಮ್ ಇದೆಯಾ ಸರ್ ಓಹೋ ಒಂದು ನಿಮಿಷ ಸಿ ಫ್ರೆಂಡ್ಸ್ ಈ ಎಕ್ಕ ಇದನ್ನು ಯಾವ ರೀತಿ ಹೇಳಿದ್ರು ಅಂತಂದ್ರೆ ಅವರು ಇದೇ ಸರ್ ಎಕ್ಕ ಅಂತ ಅಂದ್ಬಿಟ್ಟು ಹೊಡೆದ್ಬಿಟ್ರು ಈಗ ಹತ್ತು ಬಹಾರಿಕೆ ಹತ್ತು ಬಹಾರ 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 ಹತ್ತು ಬಹಾರ್ ಈಗ ನೀವು ಮತ್ತೊಮ್ಮೆ ನೋಡಬಹುದು ಹತ್ತು ಬಹಾರ್ ಇದು ಇವರ ಚಾಕಚಕ್ಯತೆ ಯಾಕಂತಂದ್ರೆ ಯಾವ ರೀತಿ ಕಾರ್ಡು ಬಂದರೂ ಸಹ ಅಥವಾ ಅದು ಆಗುವಂತ ಸಾಧ್ಯತೆ ಇದ್ರೆ ಅದನ್ನು ಬಹರ್ ಹೆಂಗ್ ಮಾಡ್ತಾರೆ ಅನ್ನುವಂಥದ್ದು ಅದವರ ಚಾಕಚಕ್ಯತೆ ಈಗ ಅಂದರ್ಗೆ ಆ ಯಾವ ನಂಬರ್ ಏನು ಬೇಕು ಅದನ್ನು ಅವ್ರು ಮಾಡ್ತಾರೆ ಅನ್ನುವಂಥದ್ದು ಹಾಗಿದ್ರೆ ರೇ ನೀವು ಆಟ ಆಡಿದಿರಿ ತುಂಬಾ ಆಡಿದಿ ಸರ್ ಹಾಗಿದ್ರೆ ನೀವು ಈ ರೀತಿ ಗೆಲ್ತೀರಿ ಅಂತ ಹೇಳಿ ನಿಮ್ಮನ್ನು ಆಟ ಆಡಿಸ್ತಾರೆ ಎಲ್ಲರೂ ಕೂಡ ಅವಾಗ ಜನಕ್ಕೆ ಗೊತ್ತಿರಲಿಲ್ಲ ಪಾಕಿಗಳಿಗೆ ಯಾರೋ ಬಂದು ಅದರಲ್ಲಿ ಕಷ್ಟ ಅನುಭವಿಸೋರಿಗೆ ಕೊಟ್ಟಿದ್ದೀನಿ ನನಗೆ ಖರ್ಚಿ ದುಡ್ಡು ಕೊಡೋರು ಅಷ್ಟೇ ಸರ್ ಕೆಲವರಿಗೆಲ್ಲ ದುಡ್ಡು ಕೊಟ್ಟಿದ್ದೀರಿ ಕೊಟ್ಟಿದ್ದೀರಿ ಸರ್ ಅವ್ರ ಹೆಸರೆಲ್ಲ ಹೇಳಲ್ಲ ನೀವು ಇಲ್ಲ ಸರ್ ಕೆಲವು ಜನ ಎಲ್ಲಾ ತೀರ್ಕೊಂಡ್ ಹೋದ್ರು ಕೆಲವು ಜನ ಇದ್ದಾರೆ ಈಗ ಎಷ್ಟು 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 ದುಡ್ಡು ಅಂತ ಗೆದ್ದಿದ್ದೀರಿ ನೀವು ಮೊದಲು ಸ್ಟಾರ್ಟಿಂಗ್ ನಲ್ಲಿ ಮೂರ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಲಕ್ಷ ಹತ್ತು ಲಕ್ಷದವರೆಗೂ ಗೆದ್ದಿದ್ದೀನಿ ಸರ್ ಹೊರಗಡೆ ಹೋಗಿ ಕರ್ಕೊಂಡು ಹೋದ್ರು ಎಲ್ಲಿಗೆಲ್ಲ ಹೊರಗಡೆ ಹೋಗಿದ್ದೀರಿ ನೀವು ಕೇರಳ ಹೋಗಿದ್ದೀನಿ ಕಲ್ಕತ್ತಾ ಕಲ್ಕತ್ತಾ ಹೋಗಿದ್ದೀನಿ ಅಲ್ಲಿಂದ ಝಾನ್ಸಿ ಇಟಾರ್ಸಿ ಕಾನ್ಪುರ್ ಲಕ್ನಾ ಅಯೋಧ್ಯ ನೇಪಾಳ ಹಿಮಾಲಯ ರಾಜಸ್ಥಾನ ಹೋಗಿದೀನಿ ಆಟ ಬಂದಿದ್ದೀವಿ ಗೆದ್ದು ಬಂದಿದ್ದೀರಿ ಎಲ್ಲಾ ಕಡೆ ಗೆದ್ದು ಎಲ್ಲಾ ಕಡೆ ಈಗ ನೀವು ಇಷ್ಟು ಅಂದ್ರೆ ಬೇರೆಯವರಿಗೆ ಗೆದ್ದು ಕೊಡ್ತೀರಲ್ವಾ ನೀವ್ ಹೋಗುವಾಗ ಹೇಗೆ ಹೋಗ್ತೀರಿ ನೀವು ಸೂಟ್ ಬುಟಲ್ ಎಲ್ಲ ಹಾಕೊಂಡು ಹೋಗಿ ಸಫಾರಿ ಸೂಟ್ ಹಾಕ್ತೀನಿ ಆ ಎಮ್ ಎಲ್ ಇ ಡ್ರೆಸ್ ಹಾಕೊಂಡು ಹೋಗ್ತೀನಿ ಒಂದೊಂದ್ ಕಡೆ ಒಂದೊಂದ್ ಡ್ರೆಸ್ ಮಾಡ್ಕೊಂಡು ಹೋಗ್ತೀನಿ ಕೈಗೆ ಕೈಕೇನ್ ಹಾಕಿಂತೀನಿ ಕುತ್ತಿಗೆಗೆ ಚೈನ್ ಎಲ್ಲ ಹಾಕ್ತೀನಿ ಈಗ ಅದನ್ನೆಲ್ಲ ನಿಮ್ಗೆ ಈಗ ನೀವೊಂದು ಆಡ್ಲಿಕ್ಕೆ ಹೋಗುವಾಗ ಅವರೆಲ್ಲ ನಿಮ್ಗೆ ಹಾಕಿಸಿರ್ತಾರೆ ಯಾರು ಆಟ ಆಡಿಸ್ತಾರೋ ಹತ್ತು ಲಕ್ಷ ಐದು ಲಕ್ಷ ಯಾರು ಅವರಿಗೆ ಗೆದ್ದು ಯಾರಿಗೆ ನೀವು ಗೆಲ್ಸ್ಕೊಡ್ತಿರೋ ಅವ್ರು ನಿಮ್ಗೆ ಹಾಕಿಸ್ತಾರೆ ಅದನ್ನ ವಾಪಸ್ ತಗೊಳ್ತಾರ ಚಿನ್ನ ಇದನ್ನೆಲ್ಲ ಅಥವಾ ನಿಮ್ಗೆ ಕೊಟ್ಟಿದ್ದಾರ ವಾಪಾಸ್ ಕೊಟ್ಟು ಅವ್ರು ಮಾಡಿಸಿ ಹಾಕೊಂಡು ಹೋಗ್ತಾರೆ ಕೊಟ್ಟಿ ಹ್ಮ್ 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 ಹಾಗಿದ್ರೆ ನಿಮಗೆ ಒಂದು ಒಂದು ಲಕ್ಷ ಗೆದ್ರೆ ಎಷ್ಟು ಕೊಡ್ತಾರೆ ನನಗೆ ಇಪ್ಪತ್ತು ಸಾವಿರ ಕೊಡ್ತಾರೆ ಹ್ಮ್ 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 ಹೆಚ್ಚು ಅಂದರೆ ತಗೊಂಡಿದೀರಿ ಸಾವಿರ ನಿಮ್ಮ ಜೀವಮಾನದಲ್ಲಿ ತಗೊಂಡ ಲಕ್ಷ ನೀವು ತಗೊಂಡು ಹಾಗಿದ್ರೆ ಇವರು ಇಸ್ಪಿಟ್ ರಾಜ ನನ್ನ ಗೆಲ್ಲಲಾರೆ ಅಂತ ಹೇಳಿ ಒಂದು ಚಾಲೆಂಜ್ ಮಾಡ್ತಾ ಇದ್ರೆ ಹಾಗಿದ್ರೆ ಇವರಿಗೆ ಚಾಲೆಂಜ್ ಮಾಡೋರು ಯಾರು ಇವ್ರ ತರನೇ ಇಸ್ಪಿಟ್ ಆಡೋರು ಬೇಕಲ್ವಾ ಹಾಗಿದ್ರೆ ಇವರು ದಾಖಲೆ ಗಳ ವೀರ ಹಾಗಾಗಿ ಇನ್ನೋರ್ವ ದಾಖಲೆ ವೀರ ನಮ್ಗೆ ಗೆಸ್ಟ್ ಆಗಿ ಬರ್ತಾರೆ ಅವರು ಚಿತ್ರಲೋಕ ಡಾಟ್ ಕಾಮ್ ನ ವೀರೇಶ್ ನಮ್ಮ ಹನುಮಂತರಾಯಪ್ಪ ಅವರು ನನ್ನ ನೀರು ಗೆಲ್ಲಲಾರೆ ಅವರ ಚಾಲೆಂಜರ್ನ ವೀರೇಶ್ ಅವರು ಎದುರಿಸ್ತಾರೆ ಅನ್ನುವಂಥದ್ದು ಈಗ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಮತ್ತೊಮ್ಮೆ ನಾವು ಕಾರ್ಯಕ್ರಮವನ್ನು ಆರಂಭಿಸೋಣ ಹೆಸರು ಇಸ್ಪಿಟ್ ರಾಜ ನನ್ನ ನೀರು ಗೆಲ್ಲಲಾರೆ